ನಾನು ಸುಮ್ಮನೆ ಯಾರೋ ಒಂದು ಜಗಳ ಆಡ್ತಿದ್ರು, ಯಾಕ್ರಿ ಜಗಳ ಆಡ್ತೀರಿ ಅಂತ ಕೇಳಿದೆ ಸುಮ್ಮನೆ ಒಬ್ಬರು ಮನೆಗೆ ಹೋದಾಗ. ಅವ್ರು ಹೇಳಿದ್ರು, ಏನು ರೀ ಬರೀ ದೇವ್ರ ಸೇವೆ ಅಂತ ನಮ್ಗೆ ಹಚ್ಚಿಬಿಡ್ತಾರೆ, ಬರೀ ದಿನ ಗಂಧ ತೆಗಿ ಅದು ಮಾಡು ಇದು ಮಾಡು ಬರೀ ಇದೇ ಕೆಲಸ ಆಗೋಗಿದ್ರೆ ಕೈಯೆಲ್ಲ ಸೋತೋಗ್ಬಿಟ್ಟಿದೆ, ಯಾಕ್ರಿ ದಿನ ಗಂಧ ತೆಗೆದು ತೆಗೆದು ಕೈ ಸೋತೋಗಿದೆ ಅಂತ. ನಾನು ಹೇಳಿದೆ, ನೀವು ಅನುಸಂಧಾನ ಮಾಡದೆ ತೆಗೆದ್ರಿ ಅದಕ್ಕೆ ನೋವು, ನೀ ಇವತ್ತೊಂದು ಅನುಸಂಧಾನ ಹೇಳ್ಕೊಡ್ತೀನಿ ಅದನ್ನು ಮಾಡಿ ಆಮೇಲೆ ಬರುವಾಗ ಹೇಗಿತ್ತು ಹೇಳ್ರಿ ಏನು ನೋಡಿ. ದೇವರು ದೇವರ ಪೂಜೆ ಮಾಡುವಾಗ ಪುಡಿ ಗಂಧನೆ ಕಲಸಿ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ಬೋದಾಗಿತ್ತಲ್ಲ, ಹಾಗೆ ಹೇಳಲಿಲ್ಲ. ಸಾಣೆಕಲ್ಲಿನಲ್ಲಿ ತಿಕ್ಕು ತಿಕ್ಕಿ ಗಟ್ಟಿ ತೆಗಿ, ಸುಮ್ಮನೆ ನೀರು ತೆಗಿಬೇಡ ಗಟ್ಟಿದೆ. ಘನೀಭೂತಂ ಗಂಧಂ ಮಿನಿಕ್ಷವೇ, ಅಯ್ಯೋ ಆ ಗಂಧ ಮುದ್ದೆ ತೆಗಿಬೇಕಾದ್ರೆ ರಟ್ಟೆ ಎಲ್ಲ ಸೋತೋಗ್ತದೆ, ಪರವಾಗಿಲ್ಲ ತೆಗಿ ಅಂತಾನೆ ದೇವ್. ಯಾಕೆ ಗೊತ್ತಾ, ಆ ಗಂಧ ತೆಗಿತೀರಲ್ವ, ನಾನು ಅವರಿಗೆ ಹೇಳಿದೆ ಹೀಗೆ ಒಂದು ಸುತ್ತು ಸುತ್ತುತ್ತೀರಲ್ಲ ಆ ಸಾಣೆಕಲ್ಲಿನಲ್ಲಿ, ಒಂದು ಸುತ್ತು ಸುತ್ತಿದರೆ ಇಡೀ ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ ಅಂತ. ಹಾಗಾದ್ರೆ ನೀವು ಒಂದು ಗಂಧ ದೇವರ ಪೂಜೆಗೆ ತೆಗಿತೀರಲ್ಲ, ಎಷ್ಟು ಸುತ್ತು ಸುತ್ತುತ್ತೀರ ಅಷ್ಟು ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ. ಆ ಅನುಸಂಧಾನ ಗಂಧ ತೆಗೆಯುವಾಗೆಲ್ಲ ಇರಬೇಕಂತೆ. ಆ ಅನುಸಂಧಾನದಿಂದ ನೀವೇನಾದರೂ ಗಂಧ ತೆಗೆದ್ರೆ ಆ ಗಂಧವನ್ನು ದೇವರು ಹೆಂಗೆ ಸ್ವೀಕಾರ ಮಾಡ್ತಾನಂತ ಗೊತ್ತಾ. ನೋಡಿ, ನೀವು ಗಂಧವನ್ನು ತೆಗೆದು ದೇವರ ಮೇಲೆ ಇಡ್ತೀರಲ್ಲ, ಅದಕ್ಕೆ ಏನು ಫಲ ಇದೆ ಗೊತ್ತಾ? ಕುಬ್ಜಾ ಗಂಧಾನು ಲಿಪ್ತಾಂಗೋ ಮಾಯಿ ಪರಮ ಪುರುಷ, ಕುಬ್ಜೆಗೆ ಮಾಡಿದ ಅನುಗ್ರಹ ನಮ್ಗೆ ಮಾಡ್ತಾನಂತೆ. ಕುಬ್ಜೆಗೆ ಏನು, ಮೂರು ವಕ್ರವಾಗಿತ್ತಂತೆ, ತ್ರಿವಕ್ರೆ, ಅವಳನ್ನು ಸವಕ್ರೆಯನ್ನಾಗಿ ಮಾಡಿದ್ದಂತೆ, ವಕ್ರ ರಹಿತಳನ್ನಾಗಿ ಮಾಡಿಬಿಟ್ರಂತೆ. ನಮಗೂ ಮೂರು ವಕ್ರೆ, ಏನ್ರಿ ನಾವೇನ್ರಿ ಸೀದಾ ಇದ್ದೀವಲ್ಲ, ಇಲ್ಲ ಯಾವುದು ಹೇಳಿ, ಮೂರು ನಮ್ಮಲ್ಲಿ ಇರಬೇಕು, ಮಾತು ಮನಸ ವಾಚ ಕಾಯ. ಕಾಯ ಇದ್ದಂಗೆ ಮಾತಿಲ್ಲ, ಮಾತಿದ್ದಂಗೆ ಮನಸ್ಸಿಲ್ಲ. ಮನಸ್ಸು ಒಂಥರ, ಮಾತೇ ಒಂಥರ, ಕಾಯದಲ್ಲಿ ಇರೋದೇ ಒಂಥರ. ಈ ಮೂರು ಒಂದಾಗಬೇಕಾದ್ರೆ ಈ ಮೂರು ವಕ್ರವಾಗಿದೆ ನಮ್ದು, ಇದು ಮೂರು ಸೀದಾದರೆ ಮಾತ್ರ, ಮೂರು ಸೀದಾದರೆ ಮಾತ್ರ ನಾವು ಮನುಷ್ಯರು. ಮನಸ ವಾಚ ಕಾಯ ಸೀದ ಇರಬೇಕು. ಅದು ಯಾವಾಗ ಬರುತ್ತೆ? ದೇವರ ಸಾಲಿಗ್ರಾಮದ ಮೇಲೆ ಇಡೀ ಭೂಮಂಡಲ ಪ್ರದಕ್ಷಿಣೆ ಮಾಡಿದ ಪುಣ್ಯ ಅನ್ನುವ ಅನುಸಂಧಾನದಿಂದ ಗಂಧ ತೆಗೆದು ಸಾಲಿಗ್ರಾಮದ ಮೇಲೆ ಇಟ್ಟರೆ ಈ ಪುಣ್ಯ ಬರುತ್ತೆ. ಎಂತಹ ದೊಡ್ಡ ಅನುಸಂಧಾನ. ಅಷ್ಟು ಅನ್ನೋದಕ್ಕೆ ಅವ್ರ ಮನೆಯವರು ಜಗಳ, ಏನ್ರಿ ಎಲ್ಲ ನಮ್ಮ ಗಂಡನಿಗೆ ಅನುಸಂಧಾನ ಹೇಳಿದ್ರೆ ನಮ್ಗೇನು ಅನುಸಂಧಾನ ಇಲ್ವಾ, ನಾವು ಬರೀ ಬೇಯಿಸಿ ಹಾಕ್ಬೇಕಾ? ಬೇಯಿಸಿ ಹಾಕೋದ್ರಲ್ಲೂ ಮಹಾಪುಣ್ಯ ಅಂದೆ. ಯಾವುದು ನೋಡಿ, ಮನೆಯವರಿಗೆ ದೋಸೆ ಹಾಕ್ತಿರಲ್ಲ, ಆ ದೋಸೆ ಹಾಕ್ಬೇಕಾದ್ರೆ ಕಾವಲಿಯಲ್ಲಿ ಒಂದು ಸೌಟು ಹಿಟ್ಟು ಹಾಕಿ ಹಿಂಗೆ ಮೂರು ಸುತ್ತಿರಲ್ಲ, ಮೂರೋ ನಾಲ್ಕೋ ಐದೋ, ಆ ಒಂದೊಂದು ಸುತ್ತಿಗೂ ಭೂಮಂಡಲ ಪ್ರದಕ್ಷಿಣೆ ಇದೆ. ಎಷ್ಟು ದೋಸೆ ಗಂಡನಿಗೆ ಮಾಡಿ ಹಾಕ್ತೀರ ಅಷ್ಟು ಭೂಮಂಡಲ ಪ್ರದಕ್ಷಿಣೆ ಪುಣ್ಯ ಅಂದೆ. ಓ, ಇಷ್ಟು ಸುಲಭ ಇದೆಯಾ ಅಂದರು? ಖಂಡಿತ ಇದೆ, ನಾನು ಹೇಳಿದ್ದಲ್ಲ ಶಾಸ್ತ್ರದಲ್ಲಿ ಹೇಳಿದ ಮಾತು ಅಂದೆ. ಏನು ಆನಂದ ಆಗೋಯಿತು. ಹೀಗೆ ಜೀವನದಲ್ಲಿ ನಾವು ಮಾಡುವಾಗ ಒಂದೊಂದು ಮಾಡುವಾಗಲೂ ಕಷ್ಟ ಅಂತ ಅನ್ನಿಸ್ತದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಅದಕ್ಕೆ ಒಂದು ಅನುಸಂಧಾನ ಇಟ್ಕೊಂಬಿಡಿ. ಏನು ಆನಂದ ಆಗುತ್ತೆ ಗೊತ್ತಾ? ನಾನು ಹೇಳ್ತಾ ಇರ್ತೀನಿ, ದಾರಿಯಲ್ಲಿ ಹೋಗ್ತಾ ಇರ್ತೀರಿ, ಮಳೆ ಬರ್ತಾ ಇರ್ತದೆ, ಕೊಡೆ ಬಿಡಿಸ್ಕೊಂಡು ಹೋಗ್ತೀರಿ, ಏನು ದುಃಖ, ಅಯ್ಯೋ ಯಾವ ಮಳೆನೋ ಏನೋ, ಏನಾಗುತ್ತೋ ಏನೋ, ಎಲ್ಲಿ ಬ್ಲಾಕ್ ಆಗುತ್ತೋ ಏನೋ, ಮನೆ ಮುಟ್ಟೋದು ಯಾವಾಗೋ ಏನೋ, ಇಷ್ಟೆಲ್ಲ ತಲೆಬೀಸಿ, ಏನೂ ತಲೆಬೀಸಿ ಇಲ್ಲ. ಯಾಕೆ ಗೊತ್ತಾ? ಆ ಕೊಡೆ ಏನು ಗೊತ್ತಾ? ಅದು ಒಂದು ದೊಡ್ಡ ಗೋವರ್ಧನ ಪರ್ವತ. ಆ ಕೊಡೆ ಕಡ್ಡಿದೆಯಲ್ಲ, ಅದು ಕೃಷ್ಣ ಪರಮಾತ್ಮನ ಕಿರುಬೆರಳು. ಅದರ ಕೆಳಗಡೆ ಎಷ್ಟು ಜನರಿಗೆ ರಕ್ಷಣೆ ಕೊಟ್ಟನಲ್ಲ, ಅದ್ರಲ್ಲಿ ನಾನೊಬ್ಬನೂ ಅಂತ ತಿಳ್ಕೊಂಡು ಹೋಗಿ ಎಲ್ಲಿ ತನಕ ಮನೆ ಮುಟ್ಟೋ ತನಕ ಕೊಡೆ ಹಿಟ್ಟು ಎಷ್ಟೋ ತನಕ ಬಿಡಿಸಿರ್ತೀರಿ, ಅಷ್ಟೊತ್ತು ಗೋವರ್ಧನ ಪರ್ವತದ ಕೆಳಗೆ ವಾಸ ಮಾಡಿದ ಪುಣ್ಯ ಯಾರಿಗುಂಟು ಯಾರಿಗಿಲ್ಲ. ಮನೆಯಲ್ಲಿ ಇವತ್ತು ಏನಂದು ಡೂಪ್ಲೆಕ್ಸ್ ಹೌಸು, ಎಲ್ಲ ಒಳಗೆ ಮೆಟ್ಲು, ಮೇಲೆ ಇಳಿಯ ಹತ್ತು ಇಳಿಯ ಹತ್ತು, ಕೈಕಾಲೆಲ್ಲ ಬಿದ್ದು ಹೋಗುತ್ತೆ ಆಚಾರ್ಯ. ಏನು ಬೇಡ ನೋಡಿ, ತಿರುಪತಿ ಮೆಟ್ಲು ಹತ್ತುತ್ತಾ ಇದ್ದೀನಿ ಅಂತ ಅನುಸಂಧಾನ ಮಾಡ್ಕೊಂಡು ಇಳಿಯುವಾಗೆಲ್ಲ ತಿರುಪತಿ ಮೆಟ್ಲು ಇಳಿತಾ ಇದ್ದೀನಿ, ಇದಕ್ಕಿಂತ ದೊಡ್ಡ ಅನುಸಂಧಾನ ಬೇಕಾ ಅಂದೆ. ನಾನು ಹೇಳಿದೆ ಹೀಗೆ ಒಬ್ಬರಿಗೆ, ಒಂದು ವರ್ಷ ಆದಮೇಲೆ ಅವ್ರ ಮನೆಗೆ ಇದ್ದ ಕಾಲ್ನವೆಲ್ಲ ಹೊಟ್ಟೋಯ್ತರಿ, ಯಾಕೆ ದಿನಾ ತಿರುಪತಿ ಯಾತ್ರೆ ಮಾಡಿದ ಪುಣ್ಯ ಬರ್ತಾ ಇದೆ. ಅನುಸಂಧಾನ ಮಾಡ್ಕೊಳ್ಳೋದರಲ್ಲಿ ಇದೆ. ಇವತ್ತು ಹೊಸ್ತು ಮನೆಗೆ ಹೋಗೋ, ಯೋ ಹೊರಗೆ ಹೋಗ್ಬೇಕಲ್ಲ, ಇಲ್ಲ ನೋಡಿ ಆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಏನು ಮಾಡಿ ಗೊತ್ತಾ? ಸಣ್ಣ ವಿಷಯ, ಹೊಸ್ತಲಿದೆಯಲ್ಲ, ಹೊಸ್ತಲಿಂದ ಎಡಭಾಗದಿಂದ ಹೊರಗೆ ಹೋಗಿ, ಆ ಹೊಸ್ತಲಿನ ಎಡಭಾಗದಿಂದ ಹೊರಗೆ ಹೋಗಿ, ಬರುವಾಗ ಬಲಭಾಗದಿಂದ ಒಳಗೆ ಬನ್ನಿ, ಅಟ್ಟೆ ಏನು ಲಾಭ? ಏನು ಲಾಭ ಅಂದರೆ ಹೊಸ್ತಲಿನಲ್ಲಿ ನರಸಿಂಹದೇವರು ಇರ್ತಾರೆ, ಅದಕ್ಕೆ ನೀವು ಒಂದು ಪ್ರದಕ್ಷಿಣೆ ಬಂದ ಹಾಗೆ ಒಂದು ಸಲ ಹೊರಗೆ ಹೋಗಿ ಒಳಗೆ ಬಂದರೆ ಒಂದು ಪ್ರದಕ್ಷಿಣೆ ಬಂದ, ಯಾರಿಗುಂಟು ಯಾರಿಗಿಲ್ಲ. ಇವೆಲ್ಲ ಜೀವನದಲ್ಲಿ ನಾವು ಮಕ್ಕಳಿಗೆ ಸ್ನಾನ ಮಾಡ್ತಾ ಇರ್ತೇವೆ, ಏನಂತ ಅದು ಸಾಕ್ಷಾತ್ ಗೋಪಾಲಕೃಷ್ಣ, ಆ ಪ್ರತಿಮೆಗೆ ಅಭಿಷೇಕ ಮಾಡ್ತಾ ಇದ್ದೇನೆ, ಎಂತೆಂಥ ಅನುಸಂಧಾನಗಳು ಇವೆಲ್ಲ ತಿಳ್ಕೊಳ್ಳೋದಲ್ಲ, ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಅದ್ಭುತವಾಗಿ ಹೇಳ್ತಾರೆ.